ವರ್ಷದ ಮೊದಲ ದಿನವೇ ಜಪಾನ್ಗೆ ಪ್ರಕೃತಿ ಆಘಾತ ನೀಡಿದ್ದು, ಈಶಾನ್ಯ ಜಪಾನ್ನಲ್ಲಿ ಪ್ರಬಲ ಭೂಕಂಪನ ಅಪ್ಪಳಿಸಿದ ಪರಿಣಾಮ ಕನಿಷ್ಠ 8 ಮಂದಿ ದುರಂತ ಅಂತ್ಯ ಕಂಡಿದ್ದಾರೆ. ರಿಕ್ಟರ್ ಮಾಪಕದಲ್ಲಿ 7.4 ರಿಂದ 7.6 ರವರೆಗೆ ಭೂಕಂಪನ ಸಂಭವಿಸಿದ್ದು, ಜಪಾನ್ನ ಈಶಾನ್ಯ ಭಾಗದ ನನಾವೋನಲ್ಲಿ ಭೂಕಂಪನದ ಕೇಂದ್ರ ಬಿಂದು ವರದಿಯಾಗಿದೆ. ಈ ಕಂಪನದಲ್ಲಿ ಕನಿಷ್ಠ 8 ಮಂದಿ ಮೃತಪಟ್ಟಿದ್ದು 32,000 ಅಧಿಕ ಮಂದಿ ಕಂಪನದಿಂದ ಸಂತ್ರಸ್ತರಾಗಿದ್ದಾರೆ. ಭೂಕಂಪನದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದ್ದು, ವರ್ಷದ ಮೊದಲ ದಿನವೇ ಸೆಂಟ್ರಲ್ ಜಪಾನ್ನ ನಾಗರಿಕರು ಇಡೀ ರಾತ್ರಿ ಕತ್ತಲೆಯಲ್ಲಿ ಮುಳುಗುವಂತಾಗಿದೆ. ಜಪಾನ್ ಮಿಲಿಟರಿ ಬೇಸ್ನಲ್ಲಿ ಕನಿಷ್ಠ 1,000 ಅಧಿಕ ಮಂದಿ ಆಶ್ರಯ ಪಡೆದಿದ್ದಾರೆ. ಜಪಾನ್ನ ಇಶಿಕಾವಾ, ನಿಗಾಟಾ ಮತ್ತು ಟೊಯಾಮಾ ಪ್ರಾಂತ್ಯಗಳ ಕರಾವಳಿ ಪ್ರದೇಶಗಳಲ್ಲಿ ಕಂಪನ ಸಂಭವಿಸಿದ್ದು 155 ಬಾರಿ ಭೂಮಿ ಕಂಪಿಸಿದೆ. ಮೊದಲ 6 ಕಂಪನಗಳು ಪ್ರಬಲವಾಗಿದ್ದು, ಈ ಕಂಪನಗಳು ರಿಕ್ಟರ್ ಮಾಪಕದಲ್ಲಿ 6.2 ರಿಂದ 6.7 ರವರೆಗೂ ದಾಖಲಾಗಿವೆ. ಬಳಿಕ ಕನಿಷ್ಠ 3 ರಂತೆ 140 ಅಧಿಕ ಕಂಪನಗಳು ಸಂಭವಿಸಿವೆ ಎಂದು ಭೂಕಂಪನ ಮಾಪನ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಅದ್ಯಾಕೋ ಏನೋ, ವರ್ಷದ ಮೊದಲ ದಿನವೇ ಜಪಾನ್ಗೆ ಬಹಳ ಕರಾಳ ದಿನವಾಗಿ ಮಾರ್ಪಟ್ಟಿದೆ. ಯಾಕಂದ್ರೆ ಪ್ರಕೃತಿ ಜಪಾನ್ ಮೇಲೆ ಮುನಿಸಿಕೊಂಡಂತೆ ಕಾಣ್ತಾ ಇದೆ. ಒಂದೇ ದಿನದಲ್ಲಿ 155 ಬಾರಿ ಕಂಪಿಸಿರುವಂತಹ ಭೂಕಂಪನ ಜಪಾನ್ನಲ್ಲಿ ಉಂಟಾಗಿದೆ. ಈ ಭೂಕಂಪನದಲ್ಲಿ 8 ಮಂದಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ರಿಕ್ಟರ್ ಮಾಪಕದಲ್ಲಿ 7.4 ರಿಂದ 7.6 ರವರೆಗೂ ಭೂಕಂಪನ ಸಂಭವಿಸಿದ್ದು, ಜಪಾನ್ನ ಈಶಾನ್ಯ ಭಾಗದ ನನಾವೋನಲ್ಲಿ ಭೂಕಂಪನದ ಕೇಂದ್ರ ಬಿಂದು ವರದಿಯಾಗಿದೆ. ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, 5 ರಿಂದ 6 ರಿಕ್ಟರ್ ಮಾಪಕದಲ್ಲಿ ಭೂಕಂಪನದ ತೀವ್ರತೆ ದಾಖಲಾದ್ರೇನೆ ಅದು ಬಹಳ ಭೀಕರವಾದಂಥ ಭೂಕಂಪನವಾಗಿರುತ್ತೆ. ಭೂಮಿ ಗಂಭೀರವಾಗಿ ನಡುಗುತ್ತೆ, ಕಟ್ಟಡಗಳೆಲ್ಲ ಉರುಳಿ ಬೀಳುತ್ತೆ. ಅಂಥದ್ದಲ್ಲಿ ಜಪಾನ್ನಲ್ಲಿ ಈಗ ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿರುವಂಥದ್ದು 7.6 ತೀವ್ರತೆಯ ಭೂಕಂಪನ. ಅಂದ್ರೆ ನೀವು ಊಹಿಸಿಕೊಳ್ಬಹುದು ಯಾವ ಪ್ರಮಾಣದಲ್ಲಿ ಇಲ್ಲಿ ಭೂಮಿ ಕಂಪಿಸಿರ್ಬೋದು ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿಯೇ ಜಪಾನ್ನಲ್ಲಿ 32,000 ಮಂದಿ ನಿರಾಶ್ರಿತರಾಗಿದ್ದಾರೆ, 8 ಮಂದಿ ಜೀವ ಕಳೆದುಕೊಂಡಿದ್ದಾರೆ, 1,000ಕ್ಕೂ ಹೆಚ್ಚು ಮಂದಿ ಸರ್ಕಾರದ ಅಡಿಯಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ. 155 ಬಾರಿ ಭೂಮಿ ಕಂಪಿಸಿದ ಅಂದ್ರೆ ಆ ಭಾಗದಲ್ಲಿ ಅದು ಯಾವ ಮಟ್ಟದಲ್ಲಿ ಭೂಕಂಪನ ಸಂಭವಿಸಿರ್ಬೋದು ಅನ್ನೋದನ್ನ ನಮ್ಗೆ ಊಹಿಸ್ಕೊಳ್ಳೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಅಲ್ಲಿರುವಂತಹ ಎಲ್ಲಾ ಮನೆಗಳು ಉರುಳಿ ಬಿದ್ದಿದೆ, ಮನೆಯ ಕಟ್ಟಡಗಳೆಲ್ಲ ನೆಲಸಮವಾಗಿ ಹೋಗಿದೆ, ಜನರು ಮುಂದೆ ಏನ್ ಮಾಡ್ಬೇಕು ಅಂತ ದಿಕ್ಕು ತೋಚದೆ ಕಂಗಾಲಾಗಿರೋದನ್ನ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಜಪಾನ್ನಲ್ಲಿ ಸುನಾಮಿ ಬರುವಂತ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ನೀಡಲಾಗಿದೆ. ಈಗಾಗಲೇ ಸುನಾಮಿಯ ಅಲೆಗಳು ಎದ್ದಿದವೆ, ಆದ್ರೆ ಅಲೆಗಳ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ. ತುಂಬಾ ದೊಡ್ಡ ಅಲೆಗಳು ಏಳ್ತವೆ ಅಲ್ವಾ, ಆದ್ರೆ ಇಲ್ಲಿ ಸ್ವಲ್ಪ ಚಿಕ್ಕ ಮಟ್ಟದಲ್ಲಿ ಅಲೆಗಳು ಏಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ರಷ್ಯಾ ದೇಶವು ಕೂಡ ಇದೀಗ ತನ್ನ ನಾಗರಿಕರಿಗೆ ಎಚ್ಚರಿಕೆಯನ್ನು ನೀಡಿದೆ. ಒಟ್ಟಿನಲ್ಲಿ ಜಪಾನ್ನಲ್ಲಿ ಭೀಕರ ಭೂಕಂಪನ ಸಂಭವಿಸಿದ್ದು ಆ ಭಾಗದ ಜನರು ಸಂಪೂರ್ಣ ನಿರಾಶ್ರಿತರಾಗಿದ್ದಾರೆ.